ಚಿತ್ರರಂಗದ ನಟ ಯಶ್ ಅವರ ಹುಟ್ಟುಹಬ್ಬ ಅದ್ದೂರಿಯಾಗಿ ಆಚರಿಸಬೇಕೆಂಬ ಉದ್ದೇಶದಿಂದ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ಸುರಡಗಿ ಗ್ರಾಮದ ಯುವಕರು ಯಶ್ ಅವರ ಕಟೌಟ್ ಕಟ್ಟುವ ಸಂದರ್ಭದಲ್ಲಿ ವಿದ್ಯುತ್ ಸರ್ವಿಸ್ ಅವರಿಗೆ ಕಟೌಟ್ ಆಗಿ ಮೂವರು ಯುವಕರು ಸಾವನ್ನಪ್ಪಿದ್ದು ತುಂಬಾ ನೋವಿನ ಸಂಗತಿಯಾಗಿದೆ. ಈ ಸಂದರ್ಭದಲ್ಲಿ ಮೃತಪಟ್ಟ ಕುಟುಂಬಗಳಿಗೆ ನಟ ಯಶ್ ಅವರು ಭೇಟಿ ನೀಡಿ ಧೈರ್ಯ ಹೇಳುವ ಕೆಲಸವನ್ನ ಮಾಡಬೇಕೆಂದು ಸುರಡಗಿ ಗ್ರಾಮ ಪಂಚಾಯತಿಯ ಮಾಜಿ ಸದಸ್ಯರಾದ ಕೋಟಪ್ಪ ವರದಿ ಅವರು ಒತ್ತಾಯಿಸಿದ್ದಾರೆ. ಬಹಳಷ್ಟು ಯಶ್ ಅವರ ಅಭಿಮಾನಿಗಳು, ಬಹುತೇಕ ಒಂದು 35-40 ಜನ ಒಂದು ಗೆಳೆಯರ ಬಳಗ ಯಶ್ ಅವರ ಅಭಿಮಾನಿಗಳು. ಅದು ಪ್ರತಿ ಸಾರಿನೂ ಪ್ರತಿ ವರ್ಷಕ್ಕೂ ಅವರು ಸೆಲೆಬ್ರೇಟ್ ಮಾಡುವಾಗ ಸುಮಾರು 80 ವರ್ಷದಿಂದ ಅವರ ಒಂದು ಸೆಲೆಬ್ರೇಟ್ ಅನ್ನ ಮಾಡ್ತಾ ಇದ್ರು. ಅದೇ ಪ್ರಕಾರ ಈ ಸಲೂ ಸಹಿತ ಬಹಳಷ್ಟು ಬ್ರ್ಯಾಂಡ್ ಇಂದ ಸುಮಾರು 20-25 ಕೋಟಿನ ಒಂದು ಫ್ಲಾಕ್ಸ್ ಅನ್ನ ಹಾಕಿ ಅಲ್ಲಿ ಹೂವಿನ ಮಾಲೆ ಹಾಕೋದ್ರ ಜೊತೆಗೆ ಅಲ್ಲಿ ಬಡ ಮಕ್ಕಳಿಗೆ ಅನ್ನ ಸಂತರ್ಪಣೆ ಮಾಡೋದ್ರ ಜೊತೆಗೆ ಅಲ್ಲಿರ್ತಕ್ಕಂಥ ಮಕ್ಕಳಿಂದ ಆ ಹುಟ್ಟುಹಬ್ಬದ ಒಂದು ಕೇಕ್ ಅನ್ನು ಕತ್ತರಿಸೋದ್ರ ಜೊತೆಗೆ ಆ ಒಂದು ಅದ್ದೂರಿಯಿಂದ ಅವರೊಂದು ಸೆಲೆಬ್ರೇಟ್ ಅನ್ನು ಮಾಡ್ತಾ ಇದ್ರು ಅಂತಕ್ಕಂಥದ್ದು ನಾವೆಲ್ಲ ಕಂಡು ನೋಡ್ತಾ ಇದ್ದೀವಿ. ಈಗ ಈ ಒಂದು ದುರ್ಘಟನೆಯಿಂದ ಎಸ್ ಅವ್ರಿಗೆ ಏನು ಹೇಳಕ್ ಬಯಸ್ತಾರೆ ನೀವು? ಎಸ್ ಅವ್ರಿಗೆ ಹೇಳೋದಿಷ್ಟೇ, ತಮ್ಮ ಪ್ರಾಣವನ್ನು ಮುಡುಪಾಗಿಟ್ಟಿರ್ತಕ್ಕಂಥ ಆ ಒಂದು 3 ಜನ ಮಕ್ಕಳು ಅವರ ಒಂದು ಆತ್ಮಕ್ಕೆ ಶಾಂತಿ ಸಿಗ್ಬೇಕಾದ್ರೆ ಅವ್ರು ಯಾವುದೇ ಕಾರಣಕ್ಕೆ ಅವ್ರು ಎಲ್ಲೇ ಇದ್ರು ಸಹಿತ ಆ ಬಂದ ಆ ಕುಟುಂಬಕ್ಕೆ ಭೇಟಿ ಆಗೋದ್ರ ಜೊತೆಗೆ ಸಾಂತ್ವನ ಹೇಳೋದ್ರ ಜೊತೆಗೆ ಅವ್ರ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಒಂದು ನಮ್ಮ ಮನವಿ. ನನ್ನ ಹೆಸರು ಕೋಟೆಪ್ಪ ವರದಿ ಅಂತೇಳಿ, ತಾಲೂಕು ಪಂಚಾಯತಿ ಮಾಜಿ ಸದಸ್ಯ. ಸೂರಣಿಗೆ ಸರ್ ಎಷ್ಟು ಗಂಟೆ ಆಗಿತ್ತು ಸರ್? 11:30 ಪುನಃ 12 ಗಂಟೆ ಆಗಿತ್ತು ಸರ್. ಹಾಂ ಸರ್, ಓಕೆ ಸರ್.